ಬಿಜೆಪಿ ಸರ್ಕಾರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸದಾಕಾಲ ಗುಡುಗುತ್ತಿದ್ದಂತ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಹೆತ್ತನಾಳಿಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟು ಬಿಸಿ ಮುಟ್ಟಿಸಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಎಲ್ಲರನ್ನು ಕಾಡ್ತಾ ಇದೆ. ಹಾಗಾದರೆ ಹೈಕಮಾಂಡ್ ಸೈಲೆಂಟ್ ಆಗಿದ್ದಾದರೂ ಯಾಕೆ? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂದು ಫೈರ್ ಬ್ರಾಂಡ್ ಎಂದು ಗುರುತಿಸಿಕೊಂಡಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರವರು ತನ್ನ ಫೈರ್ ಬ್ರಾಂಡ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಟ್ಟು ಸ್ವಪಕ್ಷ ಬಿಜೆಪಿ ಕಡೆಗೆ ಬಿಡ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಟಾರ್ಗೆಟ್ ಮಾಡಿದಂತಹ ಯತ್ನಾಳ್ರವರು ನಂತರ ಪಂಚಮಿ ಸಾಲಿಗಳಿಗೆ ಮೀಸಲು ಕಲ್ಪಿಸುವ ವಿಚಾರವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದರಿಂದ ಕೇರಳ ಖಂಡವಾಗಿರತಕ್ಕಂತಹ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿರುದ್ಧ ನೋಟಿಸ್ ನೀಡಿ ಕೈ ತೊಳೆದುಕೊಂಡಿದೆ. ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳದೇ ಇರಲು ಪ್ರಮುಖ ಕಾರಣಗಳು ಕೂಡ ಇವೆ. ಯತ್ನಾಳ್ ಮುಂದಿನ ಲಿಂಗಾಯತ ನಾಯಕರಾಗಲಿದ್ದು ಅವರಿಗೆ ಪಂಚಮಿಸಾಲಿ ಜನರ ಬೆಂಬಲ ಕೂಡ ಇದೆ. ಇನ್ನಷ್ಟು ವರ್ಷ ಯತ್ನಾಳ್ರನ್ನು ಪಕ್ಷಕ್ಕಾಗಿ ದುಡಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಅಲ್ಲದೆ ಮೀಸಲು ಹೋರಾಟ ತಣಿಸಲು ಬಿಜೆಪಿ ಸಂಘರ್ಷಕ್ಕಿಂತ ಸಂಧಾನ ಸೂತ್ರ ಹೆಣೆದಿದೆ. ಮೀಸಲು ವಿವಾದ ಪರಿಹಾರಕ್ಕೆ ಸಂಘ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿದೆ. ಸಂಘದ ಮುಖಂಡರು ಪಂಚಮಿಸಾಲಿ ಸ್ವಾಮೀಜಿ ಭೇಟಿ ಕಾನೂನು ತೊಡಕು ಕುರಿತು ಚರ್ಚೆ ನಡೆಸಿದ್ದಾರೆ. ವಾರಾಂತ್ಯಕ್ಕೆ ಸಭೆ ನಡೆಸಿ ಯತ್ನಾಳ್ ಹಾಗೂ ಸ್ವಾಮೀಜಿಗೆ ಮನವೊಲಿಸಲು ಪ್ರಯತ್ನ ನಡೆಸಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರವರ ವಿರುದ್ಧ ಬಿಜೆಪಿ ಕ್ರಮ ಜರುಗಿಸಲು ಹಿಂದೇಟು ಹಾಕಲು ಹಲವು ಕಾರಣಗಳು ಕೂಡ ಇವೆ, ಹಾಗೂ ಲೆಕ್ಕಾಚಾರಗಳು ಕೂಡ ಇವೆ. ಕ್ರಮ ಜರುಗಿಸಿದರೆ ಬಿಜೆಪಿಗೆ ನಷ್ಟವಾಗಲಿದೆ ಎನ್ನುವುದು ಹೈಕಮಾಂಡ್ ಅರಿತುಕೊಂಡಿದ್ದಾಗಿ ಎನ್ನಲಾಗಿದೆ. ಒಟ್ಟಿನಲ್ಲಿ ಬಿಜೆಪಿ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಬೀಸುವ ದೋಣಿಯಿಂದ ಪಾರಾಗಿದ್ದಾರೆ.